ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತು ಸಂಖ್ಯೆ ತೊಂಬತ್ನಾಲ್ಕು ಯಹುವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನು ಏರುವರು ಓಡಿ ದಣಿಯರು ನಡೆದು ಬಳಲರು ಏಷಾಯ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ಯಾರಾದರೂ ತಮ್ಮಲ್ಲೇ ನಂಬಿಕೆ ಉಳ್ಳವರಾಗಿದ್ದು ತಮ್ಮದೇ ಶಕ್ತಿಯ ಮೇಲೆ ಮುಖ್ಯವಾಗಿ ಅವಲಂಬಿತವಾಗಿದ್ದರೆ ಅವರ ಸ್ವಂತ ಪ್ರಯೋಜನಕ್ಕಾಗಿ ಕರ್ತನು ಅವರನ್ನು ಎದೆಗೊಂದುವಂತೆ ಮಾಡಿ ಅವರು ಇನ್ನು ಹೆಚ್ಚಾಗಿ ಭಯಪಟ್ಟು ಎಲ್ಲ ಸ್ವಂತ ಭರವಸೆಯನ್ನು ಕಳೆದುಕೊಂಡು ತಮ್ಮ ಅಸಹಾಯಕತೆಯನ್ನು ಮತ್ತು ಬಲಹೀನತೆಯನ್ನು ಅರ್ಥ ಮಾಡಿಕೊಂಡು ಕರ್ತನ ಮೇಲೆಯೇ ಅವಲಂಬಿಸಿರಬೇಕು ಎಂಬ ಅಗತ್ಯತೆಯನ್ನು ಮನಗಾಣುವಂತೆ ಮಾಡಿ ಹಾಗೆಯೇ ಸತತವಾಗಿ ಆತನ ಮುನ್ನಡೆಸುವಿಕೆಗೆ ಮತ್ತು ಬೆಂಬಲಕ್ಕಾಗಿ ಎದುರು ನೋಡುವಂತಹ ಸನ್ನಿವೇಶಕ್ಕೆ ಅವರನ್ನು ತರುತ್ತಾರೆ ದೇವರ ಮಕ್ಕಳು ಹೀಗೆ ಕರ್ತನಿಗಾಗಿ ಕಾದುಕೊಂಡಿರುವುದನ್ನು ಕಲಿತುಕೊಳ್ಳುವಾಗ ಅವರಲ್ಲಿ ಯಹುವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವವರು ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನು ಏರುವರು ಓಡಿ ದಣಿಯರು ನಡೆದು ಬಳಲರು ಎಂಬ ವಾಗ್ದಾನವು ನೆರವೇರುತ್ತದೆ